ಓಂ ಶಾಂತಿ. ಮುರುಳಿ ದಿನಾಂಕ 29/6/2022. ಬಾಪ್ತಾದ ಮಧುಬನ ಮಧುರ ಮಕ್ಕಳೇ, ನೀವೀಗ ಯಾರ ಜೊತೆಗೂ ಜಾಸ್ತಿ ಚರ್ಚೆಯನ್ನು ಮಾಡಬಾರದು. ಕೇವಲ ಎಲ್ಲರಿಗೂ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಬೇಕು. ಪ್ರಶ್ನೆ: ಬೇಹತ್ತಿನ ತಂದೆಗೆ ಸ್ವಂತ ಮಕ್ಕಳು ಇದ್ದಾರೆ ಮತ್ತು ಮಲಮಕ್ಕಳೂ ಕೂಡ ಇದ್ದಾರೆ. ಪರಮಾತ್ಮ ತಂದೆಯ ಸ್ವಂತ ಮಕ್ಕಳು ಯಾರಾಗಿದ್ದಾರೆ? ಉತ್ತರ: ಯಾರು ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯುತ್ತಾರೆ, ಯಾರು ಪವಿತ್ರತೆಯ ಪಕ್ಕಾ ರಾಖಿಯನ್ನು ಕಟ್ಟಿಕೊಂಡಿದ್ದಾರೆ, ಯಾರಿಗೆ ಬೇಹದ್ದಿನ ತಂದೆಯಿಂದ ನಾನೀಗ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಅನ್ನುವ ನಿಶ್ಚಯ ಇದೆ. ಇಂತಹ ನಿಶ್ಚಯ ಬುದ್ಧಿ ಉಳ್ಳಂತಹ ಮಕ್ಕಳೇ ಸ್ವಂತ ಮಕ್ಕಳಾಗಿದ್ದಾರೆ. ಮತ್ತು ಯಾರು ಮನ್ಮಥದಂತೆ ನಡೆಯುತ್ತಾರೆ, ಮತ್ತು ಯಾರಿಗೆ ಕೆಲವೊಮ್ಮೆ ನಿಶ್ಚಯ ಇರುತ್ತದೆ ಮತ್ತು ಕೆಲವೊಮ್ಮೆ ಸಂಶಯ ಬುದ್ಧಿ ಉಳ್ಳವರಾಗುತ್ತಾರೆ, ಯಾರು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡಿ ಪುನಃ ಆ ಪ್ರತಿಜ್ಞೆಯನ್ನು ಉಲ್ಲಂಘನೆ ಮಾಡುತ್ತಾರೆ, ಅವರು ಮಲಮಕ್ಕಳಾಗಿದ್ದಾರೆ. ಯಾರು ನಾನು ಪವಿತ್ರ ಆಗುತ್ತೇನೆ ಎಂದು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡಿ ಪುನಃ ಆ ಪ್ರತಿಜ್ಞೆಯನ್ನು ಉಲ್ಲಂಘನೆ ಮಾಡುತ್ತಾರೆ, ಅಂಥವರು ಮಲಮಕ್ಕಳಾಗಿದ್ದಾರೆ. ಪರಮಾತ್ಮ ತಂದೆಯ ಪ್ರತಿಯೊಂದು ಮಾತನ್ನು ಸ್ವೀಕಾರ ಮಾಡಿ, ಪ್ರತಿ ಮಾತಿನಲ್ಲೂ ಪರಮಾತ್ಮ ತಂದೆ ಹೇಳಿದಂತೆ ಕೇಳುವುದು ಸ್ವಂತ ಮಕ್ಕಳ ಕೆಲಸ ಆಗಿದೆ. ಪರಮಾತ್ಮ ತಂದೆ ಮೊದಲು ಮಕ್ಕಳಿಗೆ ಮತವನ್ನು ನೀಡುತ್ತಾರೆ. ಮಧುರ ಮಕ್ಕಳೇ, ಈಗ ಪ್ರತಿಜ್ಞೆಯ ಸತ್ಯ ರಾಖಿಯನ್ನು ಕಟ್ಟಿಕೊಳ್ಳಿ ಎಂದು, ಪವಿತ್ರತೆಯ ಪ್ರತಿಜ್ಞೆಯ ಸತ್ಯ ರಾಖಿಯನ್ನು ಕಟ್ಟಿಕೊಳ್ಳಿ ಎಂದು ಪರಮಾತ್ಮ ತಂದೆ ಮೊದಲು ಮಕ್ಕಳಿಗೆ ಮತವನ್ನು ನೀಡುತ್ತಾರೆ. ಈಗ ನೀವು ನಿಮ್ಮ ವಿಕಾರಿ ವೃತ್ತಿಯನ್ನು ಸಮಾಪ್ತಿ ಮಾಡಿಕೊಳ್ಳಿ ಎಂದು ಪರಮಾತ್ಮ ತಂದೆ ಮಕ್ಕಳಿಗೆ ಮತವನ್ನು ನೀಡುತ್ತಿದ್ದಾರೆ. ಇಂದಿನ ಗೀತೆಯಾಗಿದೆ, ಎದ್ದೇಳಿ ಪ್ರೇಮಿಕೆಯರೇ ಎದ್ದೇಳಿ, ನವಯುಗ ಬರುತ್ತಾ ಇದೆ. ಓಂ ಶಾಂತಿ. ಮಕ್ಕಳಾದ ನೀವು ಈ ಗೀತೆಯ ಅರ್ಥವನ್ನು ತಿಳಿದುಕೊಂಡಿದ್ದೀರಾ? ಹೊಸ ಸೃಷ್ಟಿ ನವಯುಗ ಆಗಿದೆ ಮತ್ತು ಹಳೆಯ ಸೃಷ್ಟಿ ಹಳೆಯ ಯುಗ ಆಗಿದೆ. ಹಳೆಯ ಸೃಷ್ಟಿಯ ನಂತರ ಅವಶ್ಯವಾಗಿ ಹೊಸ ಸೃಷ್ಟಿ ಬರುತ್ತದೆ. ಹೊಸ ಸೃಷ್ಟಿಯನ್ನು ಪರಂಪಿತ ಪರಮಾತ್ಮ ತಂದೆ ರಚನೆ ಮಾಡುತ್ತಾರೆ. ಪರಮಾತ್ಮ ತಂದೆಗೆ ಪುನಃ ಈಶ್ವರ ಅಥವಾ ಪ್ರಭು ಎಂದು ಕರೆಯುತ್ತಾರೆ. ಪರಮಾತ್ಮ ತಂದೆ ಹೆಸರನ್ನು ಅವಶ್ಯವಾಗಿ ಹೇಳಬೇಕು. ಕೇವಲ ಪ್ರಭು ಎಂದು ಕರೆದರೆ ನೀವು ಪರಮಾತ್ಮ ತಂದೆಯ ಜೊತೆ ಹೇಗೆ ಯೋಗವನ್ನು ಜೋಡಣೆ ಮಾಡಲು ಸಾಧ್ಯ? ನೀವು ಪ್ರಭು ಎಂದು ಕರೆದರೆ ನೀವು ಯಾರನ್ನು ನೆನಪು ಮಾಡುತ್ತೀರಾ? ಮನುಷ್ಯರು ಹೇಳುತ್ತಾರೆ, ಪರಮಾತ್ಮ ತಂದೆಗೆ ನಾಮ ರೂಪ ದೇಶ ಕಾಲ ಯಾವುದೂ ಇಲ್ಲ ಎಂದು. ಪರಮಾತ್ಮ ತಂದೆಗೆ ನಾವು ಶಿವ ಅನ್ನುವ ಹೆಸರಿನಿಂದ ಕರೆಯುತ್ತೇವೆ. ಪರಮಾತ್ಮ ತಂದೆ ಹೆಸರು ಶಿವ ಆಗಿದೆ ಎಂದು ಭಾರತದಲ್ಲೇ ಪ್ರಸಿದ್ಧ ಆಗಿದೆ. ಭಾರತದಲ್ಲಿ ಪರಮಾತ್ಮ ತಂದೆ ಹೆಸರು ಶಿವ ಅನ್ನುವುದು ಪ್ರಸಿದ್ಧ ಆಗಿದೆ. ಶಿವರಾತ್ರಿಯನ್ನು ಕೂಡ ಭಾರತದಲ್ಲೇ ಆಚರಣೆ ಮಾಡುತ್ತಾರೆ. ಪರಮಾತ್ಮ ಶಿವನಿಗೆ ತಂದೆ ಎಂದು ಕರೆಯಲಾಗುತ್ತದೆ. ಯಾವಾಗ ಪರಮಾತ್ಮ ತಂದೆ ತಮ್ಮ ಪರಿಚಯವನ್ನು ಮಕ್ಕಳಿಗೆ ನೀಡುತ್ತಾರೋ ಆಗ ಮಕ್ಕಳಾದ ನಾವು ಪರಮಾತ್ಮ ತಂದೆಯ ಜೊತೆ ಬುದ್ಧಿಯೋಗವನ್ನು ಜೋಡಣೆ ಮಾಡಲು ಸಾಧ್ಯ. ಈಗ ನೀವು ಯಾರ ಜೊತೆಗೂ ಜಾಸ್ತಿ ಚರ್ಚೆಯನ್ನು ಮಾಡಬಾರದು. ಈಗ ನೀವು ಜಾಸ್ತಿ ಚರ್ಚೆಯನ್ನು ಮಾಡುವುದೂ ಕೂಡ ವ್ಯರ್ಥ ಆಗಿದೆ. ಮೊಟ್ಟ ಮೊದಲು ಎಲ್ಲರಿಗೂ ಬೇಹದ್ದಿನ ತಂದೆಯ ಪರಿಚಯವನ್ನು ನೀಡಬೇಕು. ಪರಮಾತ್ಮ ತಂದೆ ಮನುಷ್ಯ ಸೃಷ್ಟಿಯನ್ನು ಹೇಗೆ ರಚನೆ ಮಾಡುತ್ತಾರೆ ಮತ್ತು ಪರಮಾತ್ಮ ತಂದೆ ಯಾವಾಗ ಮನುಷ್ಯ ಸೃಷ್ಟಿಯನ್ನು ರಚನೆ ಮಾಡುತ್ತಾರೆ, ಪರಮಾತ್ಮ ತಂದೆ ಎಂತಹ ಸೃಷ್ಟಿಯನ್ನು ರಚನೆ ಮಾಡುತ್ತಾರೆ ಅನ್ನುವುದನ್ನು ನೀವೀಗ ಎಲ್ಲರಿಗೂ ತಿಳಿಸಬೇಕು. ಲೌಕಿಕ ತಂದೆ ಸತ್ಯುಗದಿಂದ ಹಿಡಿದು ಕಲಿಯುಗದ ಅಂತ್ಯದವರೆಗೂ ನಮಗೆ ಸಿಗುತ್ತಿರುತ್ತಾರೆ. ಆದರೆ ಲೌಕಿಕ ತಂದೆ ಇದ್ದರೂ ಕೂಡ ನಾವು ಪುನಃ ಪಾರಲೌಕಿಕ ತಂದೆಯಾದ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇವೆ. ಪರಮಾತ್ಮ ತಂದೆ ಪರಮಧಾಮದಲ್ಲಿರುವಂತಹ ತಂದೆಯಾಗಿದ್ದಾರೆ. ಪರಮಧಾಮಕ್ಕೆ ಎಂದೂ ಕೂಡ ಸ್ವರ್ಗ ಎಂದು ಕರೆಯುವುದಿಲ್ಲ. ಪರಮಧಾಮವನ್ನು ನೀವು ಸ್ವರ್ಗ ಎಂದು ತಿಳಿದುಕೊಳ್ಳಬೇಡಿ. ಸತ್ಯುಗ ಸ್ವರ್ಗ ಆಗಿದೆ. ಸತ್ಯುಗ ಈ ಸೃಷ್ಟಿಯಲ್ಲೇ ಇರುವಂತಹ ಲೋಕ ಆಗಿದೆ. ಪರಮಧಾಮ ಮೇಲೆ ಇದೆ. ಪರಮಧಾಮದಲ್ಲಿ ಪರಂಪಿತ ಪರಮಾತ್ಮ ತಂದೆ ನಿವಾಸವನ್ನು ಮಾಡುತ್ತಾರೆ ಮತ್ತು ಪರಮಧಾಮದಲ್ಲಿ ಆತ್ಮರಾದ ನಾವು ಕೂಡ ನಿವಾಸವನ್ನು ಮಾಡುತ್ತೇವೆ. ಪರಮಾತ್ಮ ತಂದೆ ಸರ್ವ ಆತ್ಮರಿಗೂ ತಂದೆಯಾಗಿದ್ದಾರೆ. ಸರ್ವ ಆತ್ಮರ ತಂದೆಯಾದ ಪರಮಾತ್ಮ ತಂದೆ ಸ್ವರ್ಗದ ರಚಯಿತ ಆಗಿದ್ದಾರೆ. ಪರಮಾತ್ಮ ತಂದೆ ಸ್ವರ್ಗದ ರಚಯಿತ ಆಗಿದ್ದರೂ ಕೂಡ ಮಕ್ಕಳಾದ ನಮ್ಮ ಬಳಿ ಏಕೆ ಸ್ವರ್ಗದ ರಾಜ್ಯ ಭಾಗ್ಯ ಇಲ್ಲ? ಸ್ವರ್ಗದ ರಾಜ್ಯ ಭಾಗ್ಯ ಯಾವುದೋ ಒಂದು ಸಮಯದಲ್ಲಿ ಅವಶ್ಯವಾಗಿ ಇತ್ತು. ಹೊಸ ಜಗತ್ತು ನವಯುಗ ಆಗಿತ್ತು. ಈಗ ಇದು ಹಳೆಯ ಜಗತ್ತಾಗಿದೆ, ಇದು ಹಳೆಯ ಯುಗ ಆಗಿದೆ.
ಪರಮಾತ್ಮ ತಂದೆ ಸ್ವರ್ಗವನ್ನು ರಚನೆ ಮಾಡಿದ್ದರು, ಈಗ ಅದೇ ಸ್ವರ್ಗ ನರಕ ಆಗಿಬಿಟ್ಟಿದೆ. ನರಕವನ್ನು ಯಾರು ರಚನೆ ಮಾಡಿದರು ಮತ್ತು ಯಾವಾಗ ರಚನೆ ಮಾಡಿದರು? ಮಾಯಾ ರಾವಣ ನರಕವನ್ನು ರಚನೆ ಮಾಡಿದ್ದಾರೆ. ಭಾರತದ ನಿವಾಸಿಗಳಿಗೆ ಈ ಜ್ಞಾನವನ್ನು ತಿಳಿಸುವುದು ಬಹಳ ಸಹಜ ಆಗಿದೆ. ಏಕೆಂದರೆ ಭಾರತದ ನಿವಾಸಿಗಳೇ ರಾವಣನನ್ನು ಸುಡುತ್ತಾರೆ. ಆದರೆ ನಾವು ರಾವಣನನ್ನು ಏಕೆ ಸುಡುತ್ತೇವೆ ಅನ್ನುವ ಶಬ್ದದ ಅರ್ಥ ಜನರಿಗೆ ಗೊತ್ತಿಲ್ಲ. ಭಾರತದಲ್ಲಿ ಎಲ್ಲಾ ಭಕ್ತರು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ, ಎಲ್ಲಾ ಭಕ್ತರು ಭಗವಂತ ತಂದೆಯನ್ನು ನೆನಪು ಮಾಡುತ್ತಾರೆ. ಆದರೆ ಆ ಪರಮಾತ್ಮ ತಂದೆಯ ಬಗ್ಗೆ ಯಾರಿಗೂ ಗೊತ್ತಿರದೇ ಇರುವ ಕಾರಣ ಪರಮಾತ್ಮ ತಂದೆಗೆ ಎಲ್ಲರೂ ಸರ್ವವ್ಯಾಪಿ ಎಂದು ಕರೆಯುತ್ತಾರೆ. ಪರಮಾತ್ಮ ತಂದೆ ನಾಮರೂಪದಿಂದ ಭಿನ್ನ ಆಗಿದ್ದಾರೆ. ಪರಮಾತ್ಮ ತಂದೆಗೆ ಅಂತ್ಯವೇ ಇಲ್ಲ ಎಂದು ಜಗತ್ತಿನ ಜನ ಹೇಳುತ್ತಾರೆ. ಪರಮಾತ್ಮ ತಂದೆಯ ಅಂತ್ಯವನ್ನು ಹುಡುಕಲು ಸಾಧ್ಯ ಇಲ್ಲ. ಆದ್ದರಿಂದ ಎಲ್ಲಾ ಮನುಷ್ಯರು ಭರವಸೆಯನ್ನು ಕಳೆದುಕೊಂಡು ತಣ್ಣಗಾಗಿ ಬಿಟ್ಟಿದ್ದಾರೆ. ಎಲ್ಲರೂ ಪರಮಾತ್ಮ ತಂದೆಯ ವಿಷಯದಲ್ಲಿ ತಣ್ಣಗಾಗಲೇಬೇಕು. ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುವ ಸಮಯ ಕೂಡ ಫಿಕ್ಸ್ ಆಗಿದೆ. ಪರಮಾತ್ಮ ತಂದೆ ಸ್ವರ್ಗವನ್ನು ರಚನೆ ಮಾಡುವ ಸಮಯ ಕೂಡ ಫಿಕ್ಸ್ ಆಗಿದೆ. ಈಗ ಪರಮಾತ್ಮ ತಂದೆ ಹೇಳುತ್ತಾರೆ, ನಾನು ಪುನಃ ಈ ಸೃಷ್ಟಿಗೆ ಬಂದಿದ್ದೇನೆ. ಭಕ್ತರಿಗೆ ಭಗವಂತ ತಂದೆಯ ಮೂಲಕ ಅವಶ್ಯವಾಗಿ ಫಲಪ್ರಾಪ್ತಿಯಾಗುತ್ತದೆ. ಭಗವಂತ ಈ ಸೃಷ್ಟಿಗೆ ಬಂದು ಫಲವನ್ನು ನೀಡುತ್ತಾರೆ. ಎಲ್ಲರಿಗೂ ಫಲವನ್ನು ನೀಡಲು ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರಲೇಬೇಕು. ಏಕೆಂದರೆ ಈ ಸಮಯದಲ್ಲಿ ಎಲ್ಲರೂ ಪತಿತರಾಗಿದ್ದಾರೆ. ಪತಿತರು ಯಾರೂ ಕೂಡ ವಾಪಸ್ ಪರಮಧಾಮಕ್ಕೆ ಹೋಗಲು ಸಾಧ್ಯ ಇಲ್ಲ. ಆದ್ದರಿಂದ ನಾನೇ ಈ ಸೃಷ್ಟಿಗೆ ಬರಬೇಕಾಗುತ್ತದೆ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ. ಎಲ್ಲರೂ ಪರಮಾತ್ಮ ತಂದೆಯ ಆಹ್ವಾನವನ್ನು ಮಾಡುತ್ತಾರೆ. ಭಕ್ತರಿಗೆ ಭಗವಂತ ತಂದೆ ಬೇಕು. ಈಗ ಭಗವಂತ ತಂದೆಯ ಮೂಲಕ ಭಕ್ತರಿಗೆ ಏನು ಪ್ರಾಪ್ತಿ ಸಿಗುತ್ತದೆ? ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಪ್ರಾಪ್ತಿ ಸಿಗುತ್ತದೆ. ಪರಮಾತ್ಮ ತಂದೆಯ ಮೂಲಕ ಈಗ ನಮಗೆ ಯಾವ ಆಸ್ತಿ ಸಿಗುತ್ತದೆ? ಮುಕ್ತಿ ಮತ್ತು ಜೀವನ್ ಮುಕ್ತಿ ಆಸ್ತಿ ಸಿಗುತ್ತದೆ. ಪರಮಾತ್ಮ ತಂದೆ ಎಲ್ಲರಿಗೂ ಆಸ್ತಿಯನ್ನು ನೀಡುವುದಿಲ್ಲ. ಯಾರು ಪರಿಶ್ರಮವನ್ನು ಪಡುತ್ತಾರೋ ಅವರೇ ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತಾರೆ. ಜಗತ್ತಿನಲ್ಲಿ ಕೋಟ್ಯಾಂತರ ಆತ್ಮರಿದ್ದಾರೆ. ಎಲ್ಲರೂ ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತಾರೇನು? ಯಾವಾಗ ನಿಮ್ಮ ಸಮ್ಮುಖಕ್ಕೆ ಯಾರಾದರೂ ಬರುತ್ತಾರೋ ಆಗ ನೀವು ಅವರಿಗೆ ಹೇಳಬೇಕು, ಪರಮಾತ್ಮ ತಂದೆ ಸ್ವರ್ಗದ ರಚಯಿತ ಆಗಿದ್ದಾರೆ. ನಾವು ಪರಮಾತ್ಮ ತಂದೆ ಸ್ವರ್ಗದ ರಚಯಿತ ಎಂದು ಅನುಭವವನ್ನು ಮಾಡಿದ್ದೇವೆ ಎಂದು ಎಲ್ಲರಿಗೂ ನೀವು ಹೇಳಬೇಕು. ಈಗ ನೀವು ಪರಮಾತ್ಮ ತಂದೆಯನ್ನು ಹುಡುಕಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ತಮ್ಮ ಸಮಯಕ್ಕೆ ಸರಿಯಾಗಿ ಈ ಸೃಷ್ಟಿಗೆ ಬರಲೇಬೇಕು. ಮೊದಲು ನಾವು ಕೂಡ ಪರಮಾತ್ಮ ತಂದೆಗೋಸ್ಕರ ಬಹಳಷ್ಟು ಹುಡುಕಾಡಿದ್ದೇವೆ. ಆದರೆ ನಾವು ಹುಡುಕಿದಾಗ ನಮಗೆ ಪರಮಾತ್ಮ ತಂದೆ ಸಿಗಲೇ ಇಲ್ಲ. ಜಪ ತಪ ತೀರ್ಥಯಾತ್ರೆ ಮುಂತಾದದ್ದನ್ನು ನಾವು ಬಹಳಷ್ಟು ಮಾಡಿದ್ದೇವೆ. ಪರಮಾತ್ಮ ತಂದೆಗೋಸ್ಕರ ನಾವು ಬಹಳಷ್ಟು ಹುಡುಕಿದ್ದೇವೆ. ಆದರೆ ಭಕ್ತಿಯಲ್ಲಿ ನಮಗೆ ಪರಮಾತ್ಮ ತಂದೆ ಸಿಗಲಿಲ್ಲ. ಪರಮಾತ್ಮ ತಂದೆ ತಮ್ಮ ಸಮಯಕ್ಕೆ ಸರಿಯಾಗಿ ಪರಮಧಾಮದಿಂದ ಈ ಸೃಷ್ಟಿಗೆ ಬರುತ್ತಾರೆ. ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮರೇ 84 ಜನ್ಮವನ್ನು ಪಡೆದುಕೊಳ್ಳಬೇಕಾಗುತ್ತದೆ. 5 ವರ್ಣಗಳು ಬಹಳಷ್ಟು ಪ್ರಸಿದ್ಧ ಆಗಿದೆ. ಈಗ ಎಲ್ಲರೂ ಶೂದ್ರ ವರ್ಣದಲ್ಲಿ ಇದ್ದಾರೆ. ಶೂದ್ರ ವರ್ಣದ ನಂತರ ಬ್ರಾಹ್ಮಣ ವರ್ಣ ಬರಲೇಬೇಕು. ವರ್ಣದ ಬಗ್ಗೆ ನೀವೀಗ ಎಲ್ಲರಿಗೂ ಚೆನ್ನಾಗಿ ತಿಳಿಸಬೇಕು. ವಿರಾಟ ರೂಪದಲ್ಲಿ ವರ್ಣದ ಬಗ್ಗೆ ತೋರಿಸಲಾಗಿದೆ. ಬ್ರಾಹ್ಮಣ ವರ್ಣ ಕೂಡ ಇದೆ. ಆದರೆ ಜಗತ್ತಿನ ಜನರಿಗೆ ಬ್ರಾಹ್ಮಣ ವರ್ಣದ ಬಗ್ಗೆ ಗೊತ್ತಿಲ್ಲ. ಮೊಟ್ಟ ಮೊದಲು ಎಲ್ಲರಿಗೂ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಬೇಕು. ಪರಮಾತ್ಮ ತಂದೆ ಸ್ವರ್ಗದ ರಚಯಿತ ಆಗಿದ್ದಾರೆ. ನಾವೆಲ್ಲರೂ ಬ್ರಹ್ಮ ಕುಮಾರಿಯರಾಗಿದ್ದೇವೆ. ಪರಮಾತ್ಮ ತಂದೆ ಬಂದು ಬ್ರಾಹ್ಮಣರ ರಚನೆಯನ್ನು ಮಾಡಿದಾಗ ನಾವು ದೇವತೆ ಆಗಲು ಸಾಧ್ಯ. ಪ್ರಜಾಪಿತ ಬ್ರಹ್ಮನ ಹೆಸರು ಕೂಡ ಪ್ರಸಿದ್ಧ ಆಗಿದೆ. ಬ್ರಹ್ಮನ ಮುಖದ ಮೂಲಕ ಬ್ರಾಹ್ಮಣರನ್ನು ಪರಮಾತ್ಮ ತಂದೆ ರಚನೆ ಮಾಡುತ್ತಾರೆ. ಬ್ರಹ್ಮ ನಮ್ಮೆಲ್ಲರಿಗೂ ತಂದೆ ಆಗಿದ್ದಾರೆ. ಬ್ರಹ್ಮನಿಗೂ ಕೂಡ ಪರಮಾತ್ಮ ಶಿವತಂದೆ ತಂದೆ ಆಗಿದ್ದಾರೆ. ಬ್ರಹ್ಮ ತಂದೆಗೂ ಪರಮಾತ್ಮ ಶಿವತಂದೆ ತಂದೆ ಆಗಿದ್ದಾರೆ. ಅಂದ ಮೇಲೆ ಇಲ್ಲಿರುವ ನಾವೆಲ್ಲರೂ ಈಶ್ವರನ ಕುಲದವರಾಗಿದ್ದೇವೆ. ಇದು ಈಶ್ವರನ ಕುಲ ಆಗಿದೆ. ಹೇಗೆ? ಕೃಪಲಾನಿ ಕುಲ, ವಾಸ್ವಾನಿ ಕುಲ ಅನ್ನುವ ಅನೇಕ ಕುಲಗಳಿದೆ. ಅದೇ ರೀತಿ ಈ ಸಮಯದಲ್ಲಿ ನಮ್ಮ ಕುಲ ಈಶ್ವರಿಯ ಕುಲ ಆಗಿದೆ. ನೀವೆಲ್ಲರೂ ಈಶ್ವರ ತಂದೆಗೆ ಮಕ್ಕಳಾಗಿದ್ದೀರಾ. ಯಾರು ಸತ್ಯ ಬ್ರಾಹ್ಮಣರಾಗಿದ್ದಾರೋ ಅವರೇ ಈಶ್ವರನ ಕುಲದವರಾಗಿದ್ದಾರೆ. ಯಾರು ಸತ್ಯ ಬ್ರಾಹ್ಮಣರಾಗಿದ್ದಾರೋ ಅವರೇ ಈಶ್ವರನಿಗೆ ಮಕ್ಕಳಾಗಿದ್ದಾರೆ. ಯಾರು ಪವಿತ್ರತೆಯ ಪ್ರತಿಜ್ಞೆಯನ್ನು ಮಾಡಿದ್ದಾರೋ ಅವರೇ ಈಶ್ವರನಿಗೆ ಮಕ್ಕಳಾಗಿದ್ದಾರೆ. ಬಲೆ ಎಲ್ಲರೂ ಪರಮಾತ್ಮ ತಂದೆಗೆ ಮಕ್ಕಳೇ ಆಗಿದ್ದಾರೆ. ಆದರೆ
ಪರಮಾತ್ಮ ತಂದೆಯ ಮಕ್ಕಳಲ್ಲಿ ಕೆಲವರು ಸ್ವಂತ ಮಕ್ಕಳಾಗಿದ್ದಾರೆ, ಕೆಲವರು ಮಲ ಮಕ್ಕಳಾಗಿದ್ದಾರೆ. ಯಾರು ಪವಿತ್ರತೆಯ ರಾಖಿಯನ್ನು ಕಟ್ಟಿಕೊಂಡಿದ್ದಾರೋ ಅವರು ಸ್ವಂತ ಮಕ್ಕಳಾಗಿದ್ದಾರೆ. ರಕ್ಷಾಬಂಧನದ ಹಬ್ಬವನ್ನು ಕೂಡ ನೀವು ಆಚರಣೆ ಮಾಡುತ್ತೀರಾ? ಇದೆಲ್ಲ ಸಂಗಮ ಯುಗದ ಮಾತಾಗಿದೆ. ದಸರಾ ಹಬ್ಬ ಕೂಡ ಸಂಗಮ ಯುಗದ ನೆನಪಾರ್ಥವಾದ ಹಬ್ಬ ಆಗಿದೆ. ವಿನಾಶದ ನಂತರ ತಕ್ಷಣ ದೀಪಾವಳಿ ಬರುತ್ತದೆ, ಅಂದರೆ ಸತ್ಯಯುಗದಲ್ಲಿ ಎಲ್ಲರ ಆತ್ಮ ಜ್ಯೋತಿ ಬೆಳಗಿರುತ್ತದೆ. ಕಲಿಯುಗದಲ್ಲಿ ಎಲ್ಲರ ಆತ್ಮ ಜ್ಯೋತಿ ನಂದಿ ಹೋಗಿದೆ, ಆದ್ದರಿಂದ ಎಲ್ಲರ ಜೀವನದಲ್ಲೂ ಅಂಧಕಾರ ಇದೆ. ಈಗ ಪರಮಾತ್ಮ ತಂದೆಗೆ ಅಂಬಿಗ ತೋಟದ ಮಾಲೀಕ ಎಂದು ಕರೆಯುತ್ತೇವೆ. ಬ್ರಹ್ಮ ವಿಷ್ಣು ಶಂಕರರಿಗೆ ಅಂಬಿಗ ಅಥವಾ ತೋಟದ ಮಾಲೀಕರು ಎಂದು ಕರೆಯುವುದಿಲ್ಲ. ಪರಮಾತ್ಮ ತಂದೆ ಬಂದು ತಮ್ಮ ಹೂದೋಟದಲ್ಲಿರುವ ಮಕ್ಕಳನ್ನು ನೋಡುತ್ತಾರೆ. ಪರಮಾತ್ಮ ತಂದೆಯ ಮಕ್ಕಳಲ್ಲಿ ಕೆಲವರು ಗುಲಾಬಿ ಹೂವಾಗಿದ್ದಾರೆ, ಕೆಲವರು ಸಂಪಿಗೆ ಹೂವಾಗಿದ್ದಾರೆ, ಕೆಲವರು ಲಿಲ್ಲಿ ಫ್ಲವರ್ ಆಗಿದ್ದಾರೆ. ಪ್ರತಿಯೊಬ್ಬರಲ್ಲೂ ಜ್ಞಾನದ ಸುಗಂಧ ಇದೆ. ಈಗ ನೀವು ಮುಳ್ಳಿನಿಂದ ಹೂವಾಗುತ್ತಿದ್ದೀರಾ? ಇದು ಮುಳ್ಳಿನ ಕಾಡಾಗಿದೆ. ಈ ಮುಳ್ಳಿನ ಕಾಡಿನಲ್ಲಿ ಎಷ್ಟೊಂದು ಗಲಾಟೆ ಇದೆ, ಎಷ್ಟೊಂದು ಜಗಳ ಇದೆ. ಈ ಮುಳ್ಳಿನ ಕಾಡಿನಲ್ಲಿ ಎಷ್ಟೊಂದು ಹೊಡೆದಾಡುತ್ತಿರುತ್ತಾರೆ, ಏಕೆಂದರೆ ಈ ಸಮಯದಲ್ಲಿ ಎಲ್ಲರೂ ನಾಸ್ತಿಕರಾಗಿದ್ದಾರೆ, ಎಲ್ಲರೂ ಅನಾಥರಾಗಿದ್ದಾರೆ. ಈ ಸಮಯದಲ್ಲಿ ಯಾರಿಗೂ ಮಾಲೀಕ ಇಲ್ಲ. ಮಾಲೀಕ ಆದಂತಹ ಪರಮಾತ್ಮ ತಂದೆ ಬಂದು ಎಲ್ಲರನ್ನು ತನ್ನ ಮಕ್ಕಳನ್ನಾಗಿ ಮಾಡಿಕೊಂಡು ಎಲ್ಲರಿಗೂ ಮತವನ್ನು ನೀಡಿದಾಗ ಎಲ್ಲರೂ ಪರಮಾತ್ಮ ತಂದೆಗೆ ಮಕ್ಕಳಾಗುತ್ತಾರೆ. ಮಾಲೀಕ ಆದಂತಹ ಪರಮಾತ್ಮ ತಂದೆಯ ಬಗ್ಗೆ ಈಗ ಯಾರಿಗೂ ಗೊತ್ತಿಲ್ಲ. ಅವಶ್ಯವಾಗಿ ಮಾಲೀಕ ಆದಂತಹ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರಬೇಕಾಗುತ್ತದೆ. ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದು ಎಲ್ಲರನ್ನು ತಮ್ಮ ಮಕ್ಕಳನ್ನಾಗಿ ಮಾಡಿಕೊಳ್ಳುತ್ತಾರೆ. ಮಾಲೀಕ ಆದಂತಹ ತಂದೆ ಎಲ್ಲರನ್ನು ತಮ್ಮ ಮಕ್ಕಳನ್ನಾಗಿ ಮಾಡಿಕೊಂಡು ಎಲ್ಲರಿಗೂ ಕೂಡ ಸತ್ಯ ಮಾರ್ಗವನ್ನು ತೋರಿಸಿ ಅನಾಥರಿಂದ ಎಲ್ಲರನ್ನು ಸನಾತರನ್ನಾಗಿ ಮಾಡುತ್ತಾರೆ. ಮನುಷ್ಯರು ಒಂದೇ ಧರ್ಮ, ಒಂದೇ ರಾಜ್ಯ ಸ್ಥಾಪನೆ ಆಗಬೇಕು ಎಂದು ಬಯಸುತ್ತಾರೆ. ಪವಿತ್ರತೆ ಕೂಡ ಈ ಜಗತ್ತಿನಲ್ಲಿ ಇರಬೇಕು ಎಂದು ಮನುಷ್ಯರು ಬಯಸುತ್ತಾರೆ. ಸತ್ಯಯುಗದಲ್ಲಿ ಒಂದೇ ಧರ್ಮ ಇತ್ತು, ಈಗ ಇದು ದುಃಖಧಾಮ ಆಗಿದೆ. ಈಗ ನೀವು ಬ್ರಾಹ್ಮಣ ವರ್ಣಕ್ಕೆ ಟ್ರಾನ್ಸ್ಫರ್ ಆಗಿದ್ದೀರಾ. ಶೂದ್ರ ವರ್ಣದಿಂದ ನೀವೀಗ ಬ್ರಾಹ್ಮಣ ವರ್ಣಕ್ಕೆ ಟ್ರಾನ್ಸ್ಫರ್ ಆಗಿದ್ದೀರಾ. ನಂತರ ಪುನಃ ನೀವು ದೇವತಾ ವರ್ಣಕ್ಕೆ ಹೋಗುತ್ತೀರಾ. ದೇವತೆಗಳು ಪುನಃ ಈ ಪತಿತ ಸೃಷ್ಟಿಯಲ್ಲಿ ಕಾಲನ್ನು ಇಡಲು ಸಾಧ್ಯ ಇಲ್ಲ. ನೀವು ದೇವತಾ ವರ್ಣಕ್ಕೆ ಹೋದಾಗ ಪುನಃ ಈ ಪತಿತ ಸೃಷ್ಟಿಗೆ ನೀವು ಬರುವುದಿಲ್ಲ. ಭಾರತ ಸರ್ವಶ್ರೇಷ್ಠ ದೇಶ ಆಗಿದೆ. ಒಂದು ವೇಳೆ ಭಗವದ್ಗೀತೆಯನ್ನು ಖಂಡನೆ ಮಾಡದೇ ಇದ್ದಿದ್ದರೆ ನಾವು ಭಾರತದ ನಿವಾಸಿಗಳು ಎಂದು ಹೇಗೆ ಹೇಳಿಸಿಕೊಳ್ಳಲು ಸಾಧ್ಯ ಆಗುತ್ತಿತ್ತು? ಜಗತ್ತಿನ ಜನ ಶಿವನ ಮಂದಿರಕ್ಕೆ ಹೋಗುತ್ತಾರೆ. ಶಿವನ ಮಂದಿರ ಅಂದರೆ ಬೇಹದ್ದಿನ ತಂದೆಯ ಮಂದಿರ ಆಗಿದೆ, ಏಕೆಂದರೆ ಪರಮಾತ್ಮ ತಂದೆ ಸದ್ಗತಿದಾತ ಆಗಿದ್ದಾರೆ. ಅನಾಥರನ್ನು ಸನಾತರನ್ನಾಗಿ ಮಾಡುವಂಥವರು ಪರಮಾತ್ಮ ತಂದೆ ಆಗಿದ್ದಾರೆ. ಮಾಲೀಕ ಆದಂತಹ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದು ಎಲ್ಲರನ್ನು ತಮ್ಮ ಮಕ್ಕಳನ್ನಾಗಿ ಮಾಡಿಕೊಂಡು ಎಲ್ಲರನ್ನು ಅನಾಥರಿಂದ ಸನಾತರನ್ನಾಗಿ ಮಾಡುತ್ತಾರೆ. ಪರಮಾತ್ಮ ತಂದೆಯನ್ನು ಬಿಟ್ಟು ಈ ಜ್ಞಾನದ ಮಾತನ್ನು ಬೇರೆ ಯಾರೂ ನಮಗೆ ತಿಳಿಸಲು ಸಾಧ್ಯ ಇಲ್ಲ. ಜಗತ್ತಿನಲ್ಲಿರುವವರೆಲ್ಲ ಭಕ್ತಿಯನ್ನು ಕಲಿಸುವಂಥವರಾಗಿದ್ದಾರೆ. ಸತ್ಯಯುಗದಲ್ಲಿ ಜ್ಞಾನದ ಮಾತೇ ಇರುವುದಿಲ್ಲ. ಜ್ಞಾನದ ಸಾಗರ ಸದ್ಗತಿದಾತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಮನುಷ್ಯರು ಎಂದು ಸದ್ಗತಿಯನ್ನು ನೀಡುವಂತಹ ಗುರು ಆಗಲು ಸಾಧ್ಯ ಇಲ್ಲ. ಜಗತ್ತಿನಲ್ಲಿ ಯಾರಾದರೂ ಯಾವುದಾದರೂ ವಿಶೇಷ ಕಲೆಯನ್ನು ಕಲಿಸಿದರೆ ಅವರಿಗೆ ಜನ ಗುರುಗಳು ಎಂದು ಕರೆಯುತ್ತಾರೆ. ಆದರೆ ಅವರು ಇಡೀ ಸೃಷ್ಟಿಯಲ್ಲಿರುವ ಎಲ್ಲ ಆತ್ಮರಿಗೂ ಸದ್ಗತಿಯನ್ನು ನೀಡಲು ಸಾಧ್ಯ ಇಲ್ಲ. ಅಂದ ಮೇಲೆ ಅವರು ಗುರುಗಳಲ್ಲ. ಗುರು ಎಂದು ಯಾರಿಗೆ ಕರೆಯಲು ಸಾಧ್ಯ ಅಂದರೆ, ಯಾರು ಇಡೀ ಸೃಷ್ಟಿಯಲ್ಲಿರುವ ಎಲ್ಲ ಆತ್ಮರಿಗೂ ಸದ್ಗತಿಯನ್ನು ನೀಡುತ್ತಾರೋ ಅವರೇ ಸತ್ಯ ಗುರು ಆಗಿದ್ದಾರೆ. ಬಲೆ ಸಾಧು ಸಂತರು ಮುಂತಾದವರ ಮೂಲಕ ನಮಗೆ ಶಾಂತಿ ಸಿಗುತ್ತದೆ ಎಂದು ಜಗತ್ತಿನ ಜನ ಹೇಳುತ್ತಾರೆ. ಆದರೆ ಸಾಧು ಸಂತರ ಮೂಲಕ ಸಿಗುವ ಶಾಂತಿ ಅಲ್ಪ ಕಾಲದ ಶಾಂತಿಯಾಗಿದೆ. ಪುನಃ ಸನ್ಯಾಸಿಗಳು ಹೇಳುತ್ತಾರೆ, ಸ್ವರ್ಗದ ಸುಖ ಕಾಗವಿಷ್ಟ ಸಮಾನ ಸುಖ ಆಗಿದೆ ಎಂದು. ಸನ್ಯಾಸಿಗಳ ಮೂಲಕ ಯಾವ ಶಾಂತಿ ಜಗತ್ತಿನ ಜನರಿಗೆ ಸಿಗುತ್ತದೆಯೋ ಆ ಶಾಂತಿ ಕೂಡ ಕಾಗವಿಷ್ಟ ಸಮಾನ ಅಲ್ಪ ಕಾಲದ ಶಾಂತಿಯಾಗಿದೆ. ಮುಕ್ತಿಯಂತೂ ಸನ್ಯಾಸಿಗಳ ಮೂಲಕ ಯಾರಿಗೂ ಸಿಗಲು ಸಾಧ್ಯ ಇಲ್ಲ. ಸಾಧು ಸಂತರು ಯಾರಿಗೂ ಮುಕ್ತಿಯನ್ನು ನೀಡಲು ಸಾಧ್ಯ ಇಲ್ಲ. ಮುಕ್ತಿ ಜೀವನ್ ಮುಕ್ತಿದಾತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಶ್ರೀಕೃಷ್ಣನ ಬಗ್ಗೆ ಎಲ್ಲರಿಗೂ ಬಹಳಷ್ಟು ಪ್ರೀತಿ ಇದೆ, ಆದರೆ ಕೃಷ್ಣನ ಬಗ್ಗೆ ಯಾರಿಗೂ ಸಂಪೂರ್ಣವಾಗಿ ಗೊತ್ತಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಸತ್ಯಯುಗದಲ್ಲಿ ಶ್ರೀಕೃಷ್ಣನ ಜಗತ್ತಿತ್ತು, ಸತ್ಯಯುಗದಲ್ಲಿ ಕೃಷ್ಣಪುರಿ ಇತ್ತು, ಈಗ ಈ ಜಗತ್ತು ಕಂಸಪುರಿಯಾಗಿದೆ. ಪರಮಾತ್ಮ ತಂದೆ ಬಂದು ಪುನಃ ಕೃಷ್ಣಪುರಿಯನ್ನು ಸ್ಥಾಪನೆ ಮಾಡುತ್ತಿದ್ದಾರೆ.
ಅರ್ಧ ಕಲ್ಪದ ನಂತರ ರಾವಣ ರಾಜ್ಯ ನರಕದ ಸ್ಥಾಪನೆ ಆಗುತ್ತದೆ. ಅರ್ಧ ಕಲ್ಪ ಸುಖ ಇರುತ್ತದೆ, ಅರ್ಧ ಕಲ್ಪ ದುಃಖ ಇರುತ್ತದೆ. ಸುಖದ ಸಮಯ ಜಾಸ್ತಿ ಇರುತ್ತದೆ, ಆದರೆ ಸುಖ ದುಃಖದ ಆಟ ಸದಾ ಈ ರೀತಿ ನಡೆಯುತ್ತಿರುತ್ತದೆ. ಇದಕ್ಕೆ ಸೃಷ್ಟಿಚಕ್ರ ಎಂದು ಕರೆಯಲಾಗುತ್ತದೆ, ಅಥವಾ ಇದಕ್ಕೆ ಸೋಲು ಮತ್ತು ಗೆಲುವಿನ ಆಟ ಎಂದು ಕರೆಯಲಾಗುತ್ತದೆ. ಸನ್ಯಾಸಿಗಳು ತಿಳಿದುಕೊಂಡಿದ್ದಾರೆ ನಾವು ಮೋಕ್ಷವನ್ನು ಪಡೆದುಕೊಳ್ಳಬೇಕು ಎಂದು, ಆದರೆ ಯಾರಿಗೂ ಮೋಕ್ಷ ಸಿಗಲು ಸಾಧ್ಯ ಇಲ್ಲ. ಯಾರಿಗೂ ಕೂಡ ಮೋಕ್ಷದ ರಹಸ್ಯ ಗೊತ್ತೇ ಇಲ್ಲ. ಮುಕ್ತಿ ಮತ್ತು ಜೀವನ್ ಮುಕ್ತಿಯನ್ನು ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ನಮಗೆ ನೀಡಲು ಸಾಧ್ಯ ಇಲ್ಲ. ನೀವೀಗ ನಿಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೀರಾ. ಈಗ ಇಲ್ಲಿ ನೋಡಿ, ಈ ಜಗತ್ತಿನಲ್ಲಿ ದುಃಖವೇ ದುಃಖ ಇದೆ. ಪರಮಾತ್ಮ ತಂದೆಯ ಸಹಯೋಗದಿಂದ ನಾವೀಗ ಪುನಃ ನಮ್ಮ ಸ್ವರ್ಗವನ್ನು ನಿರ್ಮಾಣ ಮಾಡುತ್ತಿದ್ದೇವೆ. ನಂತರ ನಾವೇ ಸ್ವರ್ಗಕ್ಕೆ ಮಾಲೀಕರಾಗಿ ಸ್ವರ್ಗದಲ್ಲಿ ರಾಜ್ಯವನ್ನು ಆಳುತ್ತೇವೆ. ಉಳಿದ ಎಲ್ಲಾ ಆತ್ಮರನ್ನು ಪರಮಾತ್ಮ ತಂದೆ ಮುಕ್ತಿಧಾಮಕ್ಕೆ ಕಳಿಸುತ್ತಾರೆ. ಪುನಃ ಎಲ್ಲಾ ಆತ್ಮರು ತಮ್ಮ ಸಮಯಕ್ಕೆ ಸರಿಯಾಗಿ ಈ ಸೃಷ್ಟಿಗೆ ಬರುತ್ತಾರೆ. ಯಾವಾಗ ಪರಮಧಾಮದಿಂದ ಆತ್ಮರು ಈ ಸೃಷ್ಟಿಗೆ ಕೆಳಗಡೆ ಬರಲು ಪ್ರಾರಂಭ ಮಾಡುತ್ತಾರೋ, ಆಗ ಮೊದಲು ಅವರು ಸುಖದ ಅನುಭವವನ್ನು ಮಾಡುತ್ತಾರೆ, ನಂತರ ದುಃಖಿಗಳಾಗುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಜಪ ತಪ ಮುಂತಾದದ್ದನ್ನು ಭಕ್ತರು ಮಾಡುತ್ತಾರೆ. ಮಾಲೆಯನ್ನು ತಿರುಗಿಸಿ ಜಪವನ್ನು ಮಾಡುತ್ತಿರುತ್ತಾರೆ. ಎಲ್ಲರೂ ಹೇಳುತ್ತಾರೆ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಎಂದು. ಈಗ ದೇಹಾಭಿಮಾನವನ್ನು ತ್ಯಾಗ ಮಾಡಬೇಕು, ಆದರೆ ಯಾರೂ ದೇಹಾಭಿಮಾನವನ್ನು ತ್ಯಾಗ ಮಾಡುವುದೇ ಇಲ್ಲ. ಪರಮಾತ್ಮ ತಂದೆ ಹೇಳುತ್ತಾರೆ ಈಗ ಎಲ್ಲರೂ ವಾಪಸ್ ಮನೆಗೆ ಹೋಗಬೇಕು. ಪರಮಾತ್ಮ ತಂದೆ ಮಕ್ಕಳ ಜೊತೆಗೆ ಮಾತನಾಡುತ್ತಾರೆ. ಪರಮಾತ್ಮ ತಂದೆಯ ಮಕ್ಕಳಲ್ಲಿ ಕೆಲವರು ಮಲ ಮಕ್ಕಳಾಗಿದ್ದಾರೆ, ಕೆಲವರು ಸ್ವಂತ ಮಕ್ಕಳಾಗಿದ್ದಾರೆ. ಯಾರು ಪವಿತ್ರತೆಯ ರಾಖಿಯನ್ನು ಕಟ್ಟಿಕೊಳ್ಳುವುದಿಲ್ಲವೋ ಅವರು ಮಲ ಮಕ್ಕಳಾಗಿದ್ದಾರೆ. ಯಾರಿಗೆ ಪರಮಾತ್ಮ ತಂದೆಯ ಬಗ್ಗೆ ನಿಶ್ಚಯ ಇದೆ, ನಾವೀಗ ಅವಶ್ಯವಾಗಿ ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ ಎಂದು ಯಾರಿಗೆ ನಿಶ್ಚಯ ಇದೆಯೋ ಅವರು ಪರಮಾತ್ಮ ತಂದೆಗೆ ಸ್ವಂತ ಮಕ್ಕಳಾಗಿದ್ದಾರೆ. ಇನ್ನು ಕೆಲವು ಮಕ್ಕಳಂತೂ ಈ ಜ್ಞಾನ ಮಾರ್ಗದಲ್ಲಿ ಫೇಲ್ ಆಗಿ ಬಿಡುತ್ತಾರೆ. ಕಚ್ಚಾ ಪಕ್ಕ ಈ ರೀತಿ ಮಕ್ಕಳು ನಂಬರ್ ವಾರಂತೂ ಇದ್ದಾರೆ. ಕೆಲವರು ಕಚ್ಚಾ ಇದ್ದಾರೆ, ಕೆಲವರು ಪಕ್ಕ ಇದ್ದಾರೆ, ಮಕ್ಕಳು ನಂಬರ್ ವಾರ್ ಆಗಿದ್ದಾರೆ. ಯಾರು ಜ್ಞಾನದಲ್ಲಿ ಪಕ್ಕ ಆಗಿದ್ದಾರೋ ಅವರು ತಮ್ಮ ಪತ್ನಿ ಮತ್ತು ತಮ್ಮ ಮಕ್ಕಳು ಎಲ್ಲರನ್ನೂ ಕೂಡ ಪರಮಾತ್ಮ ತಂದೆಯ ಬಳಿ ಕರೆದುಕೊಂಡು ಬರುತ್ತಾರೆ. ಯಾರು ಜ್ಞಾನದಲ್ಲಿ ಪಕ್ಕ ಆಗಿದ್ದಾರೋ ಅವರು ತಮ್ಮ ಎಲ್ಲಾ ಸಂಬಂಧಿಗಳನ್ನು ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ. ಹಂಸ ಮತ್ತು ಕೊಕ್ಕರೆ ಒಟ್ಟಿಗೆ ಇರಲು ಸಾಧ್ಯ ಇಲ್ಲ. ಬಹಳ ದೊಡ್ಡ ಜವಾಬ್ದಾರಿ ಪರಮಾತ್ಮ ತಂದೆಯ ಮೇಲಿದೆ. ಎಲ್ಲರನ್ನೂ ಪವಿತ್ರರನ್ನಾಗಿ ಮಾಡುವ ಬಹಳ ದೊಡ್ಡ ಜವಾಬ್ದಾರಿ ಪರಮಾತ್ಮ ತಂದೆಯ ಮೇಲಿದೆ. ಎಲ್ಲರನ್ನೂ ಪವಿತ್ರರನ್ನಾಗಿ ಮಾಡುವುದು ಪರಮಾತ್ಮ ತಂದೆಯ ಕೆಲಸ ಆಗಿದೆ. ಆದ್ದರಿಂದ ಪರಮಾತ್ಮ ತಂದೆ ಹೇಳುತ್ತಾರೆ, ರಥದ ಎರಡೂ ಚಕ್ರ ಸರಿಯಾಗಿ ನಡೆಯುತ್ತಿರಬೇಕು. ಅಂದರೆ ಪತಿ ಪತ್ನಿ ಇಬ್ಬರೂ ಜ್ಞಾನ ಮಾರ್ಗದಲ್ಲಿ ಸರಿಯಾಗಿ ನಡೆಯಬೇಕು. ಪತಿ ಪತ್ನಿ ಇಬ್ಬರೂ ಕೂಡ ಪವಿತ್ರತೆಯನ್ನು ಧಾರಣೆ ಮಾಡಿಕೊಂಡು ಜ್ಞಾನ ಮಾರ್ಗದಲ್ಲಿ ನಡೆದಾಗ ಗಾಡಿ ಸರಿಯಾಗಿ ನಡೆಯುತ್ತಿರುತ್ತದೆ. ಇಬ್ಬರೂ ಕೂಡ ಈಗ ಪವಿತ್ರತೆಯ ಕಂಕಣವನ್ನು ಕಟ್ಟಿಕೊಂಡು ಜ್ಞಾನ ಮಾರ್ಗದಲ್ಲಿ ನಡೆಯಬೇಕು. ಈಗ ನಾವು ಪವಿತ್ರರಾಗಿ ಅವಶ್ಯವಾಗಿ ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಬೇಕು. ಬ್ರಹ್ಮ ತಂದೆಗೆ ನಾವೀಗ ಮಕ್ಕಳಾಗಿದ್ದೇವೆ. ಅಂದ ಮೇಲೆ ನಾವೆಲ್ಲರೂ ಪರಸ್ಪರ ಸಹೋದರ ಸಹೋದರಿಯರಾಗಿದ್ದೇವೆ. ಅಂದ ಮೇಲೆ ನಮ್ಮ ದೃಷ್ಟಿ ಅಪವಿತ್ರ ದೃಷ್ಟಿ ಆಗಲು ಸಾಧ್ಯ ಇಲ್ಲ. ಸಹೋದರ ಸಹೋದರಿಯರಾದ ನಾವು ವಿಕಾರಕ್ಕೆ ವಶ ಆಗಲು ಸಾಧ್ಯ ಇಲ್ಲ. ಇದು ಈಶ್ವರನ ಕಾಯಿದೆಯಾಗಿದೆ. ಈಗ ಪರಮಾತ್ಮ ತಂದೆ ಹೇಳುತ್ತಾರೆ, ವಿಷವನ್ನು ಕುಡಿಯುವಂತಹ ಅಥವಾ ವಿಷವನ್ನು ಕುಡಿಸುವಂತಹ ವೃತ್ತಿಯನ್ನು ನೀವೀಗ ತ್ಯಾಗ ಮಾಡಿ ಬಿಡಬೇಕು. ಈಗ ನಾವು ಒಬ್ಬರು ಇನ್ನೊಬ್ಬರಿಗೆ ಜ್ಞಾನಾಮೃತವನ್ನೇ ಕುಡಿಸಬೇಕು. ನಾವೀಗ ಪರಮಾತ್ಮ ತಂದೆಯ ಮೂಲಕ ಸ್ವರ್ಗದ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ. ಸುಪುತ್ರ ಮಕ್ಕಳ ಕೆಲಸ ಅಂದರೆ ಪರಮಾತ್ಮ ತಂದೆ ಹೇಳಿದಂತೆ ಕೇಳುವುದು. ಪರಮಾತ್ಮ ತಂದೆಯ ಮಾತನ್ನು ಸ್ವೀಕಾರ ಮಾಡಿ ತಂದೆ ಹೇಳಿದಂತೆ ಕಾರ್ಯವನ್ನು ಮಾಡುವುದು ಸುಪುತ್ರ ಮಕ್ಕಳ ಕೆಲಸ ಆಗಿದೆ. ಯಾರು ಪರಮಾತ್ಮ ತಂದೆ ಹೇಳಿದಂತೆ ಕೇಳುವುದಿಲ್ಲವೋ ಅವರು ಕುಪುತ್ರ ಮಕ್ಕಳಾಗಿದ್ದಾರೆ. ಕುಪುತ್ರ ಮಕ್ಕಳು ತಂದೆಯ ಬಳಿ ಆಸ್ತಿಯನ್ನು ಕೇಳಿದಾಗ ತಂದೆ ಅವಶ್ಯವಾಗಿ ಆಸ್ತಿಯನ್ನು ಕೊಡುವುದಿಲ್ಲ ಎಂದು ಹೇಳುತ್ತಾರೆ. ನೀವೀಗ ಬ್ರಾಹ್ಮಣರಿಂದ ದೇವತೆ ಆಗುತ್ತಿದ್ದೀರಾ. ಅಂದ ಮೇಲೆ ನೀವೀಗ ನಿಮ್ಮ ಪತ್ನಿಗೂ ಕೂಡ ಜ್ಞಾನಾಮೃತವನ್ನೇ ಕುಡಿಸಬೇಕು. ಸಣ್ಣ ಮಕ್ಕಳ ಮೂಗನ್ನು ಹಿಡಿದು ಸಣ್ಣ ಮಕ್ಕಳಿಗೆ ಹೇಗೆ ಔಷಧಿಯನ್ನು ಕುಡಿಸುತ್ತಾರೋ ಅದೇ ರೀತಿ ನಿಮ್ಮ ಪರಿವಾರದವರಿಗೆ ನೀವೀಗ ಜ್ಞಾನಾಮೃತವನ್ನು ಕುಡಿಸಬೇಕು. ನಿಮ್ಮ ಪತ್ನಿಗೂ ಕೂಡ ನೀವು ಹೇಳಬೇಕು, ಪತಿಯಾದ ನನ್ನನ್ನು ನೀವು ಗುರು ಅಥವಾ ಈಶ್ವರ ಎಂದು ಸ್ವೀಕಾರ ಮಾಡಿದ್ದೀರ ತಾನೆ. ಪತಿಯಾದ ನಾನು ನಿಮಗೆ ಗುರು ಅಥವಾ ಈಶ್ವರ ಆಗಿದ್ದೇನೆ ಅಂದ ಮೇಲೆ ನನ್ನ ಮತದಂತೆ ನಡೆಯಿರಿ ಎಂದು ನೀವು ನಿಮ್ಮ ಪತ್ನಿಗೆ ಹೇಳಬೇಕು.
ನೀವು ನನ್ನ ಮತದಂತೆ ನಡೆದರೆ ಅವಶ್ಯವಾಗಿ ನಿಮಗೆ ಸದ್ಗತಿ ಸಿಗುತ್ತದೆ ಎಂದು ಹೇಳಬೇಕು. ಪುರುಷರು ತಕ್ಷಣ ಪತ್ನಿಯರನ್ನು ತಮ್ಮ ಸಮಾನ ಮಾಡಿಕೊಳ್ಳಬಹುದು. ಯಾವ ಪುರುಷರು ಜ್ಞಾನ ಮಾರ್ಗದಲ್ಲಿ ನಡೆಯುತ್ತಿದ್ದಾರೋ ಅವರು ತಕ್ಷಣ ತಮ್ಮ ಪತ್ನಿಯನ್ನು ತಮ್ಮ ಸಮಾನ ಮಾಡಿಕೊಳ್ಳಬಹುದು. ಆದರೆ ಪತ್ನಿಯರು ಪತಿಯರಿಗೆ ಜ್ಞಾನವನ್ನು ನೀಡಿ ತಕ್ಷಣ ಪತಿಯನ್ನು ಜ್ಞಾನಿಯನ್ನಾಗಿ ಮಾಡಲು ಸಾಧ್ಯ ಇಲ್ಲ. ಪತ್ನಿಯರು ಪತಿಯನ್ನು ತಮ್ಮ ಸಮಾನ ಜ್ಞಾನಿಯನ್ನಾಗಿ ಮಾಡಿಕೊಳ್ಳಲು ತಕ್ಷಣ ಸಾಧ್ಯ ಆಗುವುದಿಲ್ಲ. ಆದ್ದರಿಂದ ಅಬಲೆಯರ ಮೇಲೆ ಬಹಳಷ್ಟು ಅತ್ಯಾಚಾರ ನಡೆಯುತ್ತದೆ. ಮಕ್ಕಳು ಬಹಳಷ್ಟು ಹೊಡೆಸಿಕೊಳ್ಳಬೇಕಾಗುತ್ತದೆ. ಗೌರ್ಮೆಂಟ್ ಕೂಡ ನಿಮ್ಮ ರಕ್ಷಣೆಯನ್ನು ಮಾಡಲು ಸಾಧ್ಯ ಇಲ್ಲ. ಗೌರ್ಮೆಂಟ್ನವರು ಕೂಡ ಹೇಳುತ್ತಾರೆ, ನಾವು ಏನನ್ನೂ ಮಾಡಲು ಸಾಧ್ಯ ಇಲ್ಲ ಎಂದು. ಪರಮಾತ್ಮ ತಂದೆ ಹೇಳುತ್ತಾರೆ, ಮಕ್ಕಳೇ ನೀವೀಗ ನನ್ನ ಶ್ರೀಮತದಂತೆ ನಡೆಯಿರಿ, ಆಗ ನೀವು ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ ಎಂದು. ಒಂದು ವೇಳೆ ನೀವು ಕುಪುತ್ರರಾದರೆ ಆಸ್ತಿಯನ್ನು ಕಳೆದುಕೊಳ್ಳುತ್ತೀರಾ? ಲೌಕಿಕ ತಂದೆಯ ಮೂಲಕ ಲೌಕಿಕ ಮಕ್ಕಳಿಗೆ ಹದ್ದಿನ ಆಸ್ತಿ ಸಿಗುತ್ತದೆ. ಲೌಕಿಕ ತಂದೆಯಿಂದ ಮಕ್ಕಳು ಹದ್ದಿನ ಆಸ್ತಿಯನ್ನು ಪಡೆದುಕೊಳ್ಳುತ್ತಾರೆ. ಇಲ್ಲಿ ಸುಪುತ್ರ ಮಕ್ಕಳಿಗೆ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿ ಸಿಗುತ್ತದೆ. ಇಲ್ಲಿ ಸುಪುತ್ರ ಮಕ್ಕಳು ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿಯನ್ನು ಪಡೆದುಕೊಳ್ಳುತ್ತಾರೆ. ಈ ಕಲಿಯುಗಕ್ಕೆ ದುಃಖಧಾಮ ಎಂದು ಕರೆಯಲಾಗುತ್ತದೆ. ಈಗ ನೀವು ಚಿನ್ನದ ಆಭರಣವನ್ನು ಧರಿಸಿಕೊಳ್ಳಬಾರದು, ಏಕೆಂದರೆ ಈ ಸಮಯದಲ್ಲಿ ನೀವು ಬಡವರಾಗಿದ್ದೀರಾ. ಮುಂದಿನ ಜನ್ಮದಲ್ಲಿ ನಿಮಗೆ ಸಂಪೂರ್ಣ ಚಿನ್ನದ ಮಹಲ್ಲೇ ಪ್ರಾಪ್ತಿಯಾಗುತ್ತದೆ. ಸತ್ಯುಗದಲ್ಲಿ ನೀವು ಚಿನ್ನದ ಮಹಲ್ನಲ್ಲಿ ನಿವಾಸವನ್ನು ಮಾಡುತ್ತೀರಾ. ಸತ್ಯುಗದಲ್ಲಿ ನಿಮ್ಮ ಚಿನ್ನದ ಮಹಲ್ ರತ್ನ ಜಡಿತ ಆಗಿರುತ್ತದೆ. ಸತ್ಯುಗದಲ್ಲಿ ನಿಮ್ಮ ಚಿನ್ನದ ಮಹಲ್ ರತ್ನದಿಂದ ಶೃಂಗರಿಸಲ್ಪಟ್ಟಿರುತ್ತದೆ. ನಿಮಗೆ ಗೊತ್ತಿದೆ, ನಾವೀಗ ಪರಮಾತ್ಮ ತಂದೆಯ ಮೂಲಕ 21 ಜನ್ಮದ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ. ಭಕ್ತಿ ಮಾರ್ಗದಲ್ಲಿ ನಾನು ಕೇವಲ ಭಾವನೆಗೆ ಫಲವನ್ನು ನೀಡುತ್ತೇನೆ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ. ಕೃಷ್ಣನ ಆತ್ಮ ಎಲ್ಲಿದೆ ಅನ್ನುವುದು ಜಗತ್ತಿನ ಜನರಿಗೆ ಗೊತ್ತಿಲ್ಲ. ಈ ಸಮಯದಲ್ಲಿ ಕೃಷ್ಣ ಎಲ್ಲಿದ್ದಾರೆ ಅನ್ನುವುದು ಜಗತ್ತಿನ ಜನರಿಗೆ ಗೊತ್ತಿಲ್ಲ. ಗುರುನಾನಕ್ನ ಆತ್ಮ ಈಗ ಎಲ್ಲಿದೆ ಅನ್ನುವುದು ಜನರಿಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿದೆ. ಎಲ್ಲರೂ ಕೂಡ ಅವಶ್ಯವಾಗಿ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ತಮೋ ಪ್ರಧಾನ ಆಗಿದ್ದಾರೆ. ಎಲ್ಲರೂ ಈ ಸೃಷ್ಟಿಚಕ್ರದ ಒಳಗಡೆ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದಾರೆ. ಎಲ್ಲರೂ ಈ ಸೃಷ್ಟಿಚಕ್ರದ ಒಳಗಡೆ ತಮೋ ಪ್ರಧಾನ ಆಗಲೇಬೇಕು. ಅಂತ್ಯದಲ್ಲಿ ಪರಮಾತ್ಮ ತಂದೆ ಬಂದು ಪುನಃ ಎಲ್ಲರನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ಒಳ್ಳೆಯದು, ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ, ಫಸ್ಟ್ ಪಾಯಿಂಟ್. ಈಗ ಪವಿತ್ರತೆಯ ಕಂಕಣವನ್ನು ಕಟ್ಟಿಕೊಳ್ಳಬೇಕು. ದೇಹಾಭಿಮಾನವನ್ನು ತ್ಯಾಗ ಮಾಡಿ ವಿಕಾರಿ ವೃತ್ತಿಯನ್ನು ಪರಿವರ್ತನೆ ಮಾಡಿಕೊಳ್ಳಬೇಕು. ಸೆಕೆಂಡ್ ಪಾಯಿಂಟ್. ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದು ಸುಪುತ್ರ ಮಕ್ಕಳಾಗಬೇಕು. ಜ್ಞಾನಾಮೃತವನ್ನು ಕುಡಿಯಬೇಕು ಮತ್ತು ಅನ್ಯರಿಗೂ ಜ್ಞಾನಾಮೃತವನ್ನು ಕುಡಿಸಬೇಕು. ಸ್ವಯಂನಲ್ಲಿ ಜ್ಞಾನದ ಸುಗಂಧವನ್ನು ಧಾರಣೆ ಮಾಡಿಕೊಂಡು ಸುಗಂಧ ಭರಿತ ಹೂ ಆಗಬೇಕು. ಇಂದಿನ ವರದಾನ ಆಗಿದೆ. ಯಥಾರ್ಥ ನೆನಪು ಮತ್ತು ಸೇವೆಯ ಡಬಲ್ ಲಾಕ್ನ ಮೂಲಕ ನಿರ್ವಿಘ್ನರಾಗಿ ಇರುವಂತಹ ಫೀಲಿಂಗ್ ಪ್ರೂಫ್ ಆಗಿ ಯಾವ ಬಾಗಿಲಿನ ಮೂಲಕ ಮಾಯೆ ಬರುತ್ತದೆಯೋ ಆ ಬಾಗಿಲಿಗೆ ನೆನಪು ಮತ್ತು ಸೇವೆ ಅನ್ನುವ ಡಬಲ್ ಲಾಕ್ ಅನ್ನು ಹಾಕಿ. ಒಂದು ವೇಳೆ ಪರಮಾತ್ಮ ತಂದೆಯನ್ನು ನಾವು ನೆನಪು ಮಾಡುತ್ತಿದ್ದರು ಮತ್ತು ನಾವು ಸೇವೆಯನ್ನು ಮಾಡುತ್ತಿದ್ದರೂ ಕೂಡ ಮಾಯೆ ನಮ್ಮ ಬಳಿ ಬರುತ್ತಿದೆ ಅಂದರೆ ಅವಶ್ಯವಾಗಿ ನೆನಪು ಮತ್ತು ಸೇವೆಯಲ್ಲಿ ಏನೋ ಕೊರತೆ ಇದೆ ಎಂದು ಅರ್ಥ. ಯಥಾರ್ಥ ಸೇವೆ ಎಂದು ಯಾವುದಕ್ಕೆ ಕರೆಯುತ್ತಾರೆ ಅಂದರೆ ಯಾವ ಸೇವೆಯಲ್ಲಿ ಯಾವುದೇ ಪ್ರಕಾರದ ಸ್ವಾರ್ಥ ಇರುವುದಿಲ್ಲವೋ ಅದು ಯಥಾರ್ಥ ಸೇವೆ ಆಗಿದೆ. ಒಂದು ವೇಳೆ ನಿಸ್ವಾರ್ಥ ಸೇವೆಯನ್ನು ನಾವು ಮಾಡುತ್ತಿಲ್ಲ ಅಂದರೆ ನೆನಪು ಮತ್ತು ಸೇವೆಯ ಲಾಕ್ ಸಡಿಲ ಆಗಿದೆ ಎಂದು ಅರ್ಥ. ಮತ್ತು ನೆನಪನ್ನು ಕೂಡ ಶಕ್ತಿಶಾಲಿ ಮಾಡಿಕೊಳ್ಳಬೇಕು. ನಮ್ಮ ನೆನಪು ಶಕ್ತಿಶಾಲಿ ನೆನಪಾಗಿರಬೇಕು. ಈ ರೀತಿ ನೆನಪು ಮತ್ತು ಸೇವೆ ಅನ್ನುವ ಡಬಲ್ ಲಾಕ್ ಅನ್ನು ಹಾಕಿ. ಆಗ ನೀವು ನಿರ್ವಿಘ್ನರಾಗುತ್ತೀರಾ. ನಂತರ ಏಕೆ ಏನು ಅನ್ನುವ ವ್ಯರ್ಥದ ಬೇಸರದ ಫೀಲಿಂಗ್ನಿಂದ ದೂರಾಗಿ ಫೀಲಿಂಗ್ ಪ್ರೂಫ್ ಆತ್ಮರಾಗಿ ಬಿಡುತ್ತೀರಾ. ಬೇಸರದಿಂದ ಮುಕ್ತ ಆದಂತಹ ಆತ್ಮರು ಆಗುತ್ತೀರಾ. ನೆನಪು ಮತ್ತು ಸೇವೆ ಅನ್ನುವ ಡಬಲ್ ಲಾಕ್ ಅನ್ನು ಹಾಕಿದಾಗ ಬೇಸರದಿಂದ ಮುಕ್ತ ಆದಂತಹ ಆತ್ಮರು ಆಗುತ್ತೀರಾ. ಇಂದಿನ ಶ್ಲೋಗನ್ ಆಗಿದೆ, ಸ್ನೇಹ ಮತ್ತು ಶಕ್ತಿಯ ಬ್ಯಾಲೆನ್ಸೇ ಸಫಲತೆಯ ಅನುಭವವನ್ನು ಮಾಡಿಸುತ್ತದೆ. ನಮ್ಮ ಜೀವನದಲ್ಲಿ ಪ್ರತಿಯೊಂದು ಕಾರ್ಯದಲ್ಲೂ ನಾವು ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಅಂದರೆ ಸ್ನೇಹ ಮತ್ತು ಶಕ್ತಿಯ ಬ್ಯಾಲೆನ್ಸ್ ಇರಬೇಕು. ನಾವು ಎಷ್ಟು ಎಲ್ಲರಿಗೂ ಸ್ನೇಹವನ್ನು ನೀಡುತ್ತೇವೋ ಅಷ್ಟೇ ಎಲ್ಲರಿಗೂ ಶಕ್ತಿಯನ್ನು ನೀಡಬೇಕು. ನಾವು ಎಷ್ಟು ಪರಮಾತ್ಮನ ಸ್ನೇಹದಲ್ಲಿ ಸಮಾವೇಶ ಆಗಿರುತ್ತೇವೋ
ಅಷ್ಟೇ ಪರಮಾತ್ಮ ತಂದೆಯ ಮೂಲಕ ಶಕ್ತಿಯನ್ನು ಪಡೆದುಕೊಂಡು ಶಕ್ತಿಶಾಲಿ ಆತ್ಮರು ಆಗಬೇಕು. ಸ್ನೇಹ ಮತ್ತು ಶಕ್ತಿಯ ಬ್ಯಾಲೆನ್ಸ್ ಇದ್ದಾಗ ಸಫಲತೆಯ ಅನುಭವ ಆಗುತ್ತದೆ. ಒಳ್ಳೆಯದು. ಮಾತೇಶ್ವರಿ ಅವರ ಅಮೂಲ್ಯ ಮಹಾವಾಕ್ಯ. ವಾಸ್ತವದಲ್ಲಿ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದು ಒಂದು ಸೆಕೆಂಡ್ನ ಕೆಲಸ ಆಗಿದೆ. ಆದರೆ ಮನುಷ್ಯರು ಒಂದು ಸೆಕೆಂಡ್ನಲ್ಲಿ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಒಂದು ಸೆಕೆಂಡ್ ಬೇಕಾಗುತ್ತದೆ. ಕೇವಲ ಸ್ವಯಂನ ಸ್ವಧರ್ಮದ ಬಗ್ಗೆ ಅರ್ಥ ಮಾಡಿಕೊಳ್ಳಬೇಕು. ನನ್ನ ನಿಜ ಧರ್ಮ ಶಾಂತಿಯಾಗಿದೆ, ನಾನು ಶಾಂತ ಸ್ವರೂಪ ಆತ್ಮ ಆಗಿದ್ದೇನೆ ಎಂದು ಅರ್ಥ ಮಾಡಿಕೊಳ್ಳಲು ಒಂದು ಸೆಕೆಂಡ್ ಸಾಕು. ನಾವು ಸ್ವಧರ್ಮದ ಬಗ್ಗೆ ಅರ್ಥ ಮಾಡಿಕೊಂಡು ನಾನು ಶಾಂತ ಸ್ವರೂಪ ಆತ್ಮ ಆಗಿದ್ದೇನೆ, ನಾನು ಪರಮಾತ್ಮ ತಂದೆಯ ಸಂತಾನ ಆಗಿದ್ದೇನೆ ಎಂದು ತಿಳಿದುಕೊಳ್ಳಲು ಒಂದು ಸೆಕೆಂಡ್ ಸಾಕು. ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದು ಒಂದು ಸೆಕೆಂಡಿನ ಮಾತಾಗಿದೆ. ಆದರೆ ಜ್ಞಾನದ ಬಗ್ಗೆ ನಿಶ್ಚಯ ಬುದ್ಧಿ ಉಳ್ಳವರಾಗಬೇಕು. ಈ ಜ್ಞಾನದಲ್ಲಿ ನಿಶ್ಚಯ ಬುದ್ಧಿ ಉಳ್ಳವರಾಗಲು ಯಾವುದೇ ಪ್ರಕಾರದ ಹಠಯೋಗವನ್ನು ಮಾಡುವ ಅವಶ್ಯಕತೆ ಇಲ್ಲ. ಜಪ ತಪ ಮುಂತಾದ ಸಾಧನೆಯನ್ನು ಮಾಡುವ ಅವಶ್ಯಕತೆ ಇಲ್ಲ. ಕೇವಲ ನಮ್ಮ ನಿಜ ಸ್ವರೂಪವನ್ನು ಅರ್ಥ ಮಾಡಿಕೊಂಡು ನಿಜ ಸ್ವರೂಪದಲ್ಲಿ ಸ್ಥಿತ ಆಗಬೇಕು. ಇನ್ನು ನಾವು ಇಲ್ಲಿ ಬಹಳಷ್ಟು ಪುರುಷಾರ್ಥವನ್ನು ಮಾಡುತ್ತಿದ್ದೇವೆ. ಆ ಪುರುಷಾರ್ಥವನ್ನು ಏಕೆ ಮಾಡುತ್ತಿದ್ದೇವೆ ಅನ್ನುವುದರ ಬಗ್ಗೆ ಈಗ ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ. ನಾವೀಗ ಇಷ್ಟೊಂದು ಪುರುಷಾರ್ಥವನ್ನು ಏಕೆ ಮಾಡುತ್ತಿದ್ದೇವೆ ಅಂದರೆ ನಾವೀಗ ಆತ್ಮದ ಸ್ವಧರ್ಮದಲ್ಲಿ ಸ್ಥಿತ ಆಗಬೇಕು. ನಾವೀಗ ಪ್ರತ್ಯಕ್ಷದಲ್ಲಿ ನಮ್ಮ ಜೀವನವನ್ನು ರೂಪಿಸಿಕೊಳ್ಳುವುದಕ್ಕೋಸ್ಕರ ಇಷ್ಟೊಂದು ಪುರುಷಾರ್ಥವನ್ನು ಮಾಡುತ್ತಿದ್ದೇವೆ. ಇನ್ನು ಈಗ ನಾವು ದೇಹಾಭಿಮಾನದಿಂದ ಸಂಪೂರ್ಣ ಮುಕ್ತ ಆಗಬೇಕು. ಅದಕ್ಕೋಸ್ಕರ ಇಷ್ಟೊಂದು ಪುರುಷಾರ್ಥವನ್ನು ಮಾಡುತ್ತಿದ್ದೇವೆ. ನಿಜವಾಗಿಯೂ ಆತ್ಮ ಅಭಿಮಾನಿ ಸ್ಥಿತಿಯ ಸ್ವರೂಪದಲ್ಲಿ ಸ್ಥಿತ ಆದಾಗ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳುವುದು ಸಹಜ. ಈಗ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗಲು ಅವಶ್ಯವಾಗಿ ಪರಿಶ್ರಮದ ಅನುಭವ ಆಗುತ್ತದೆ, ಅಥವಾ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಲು ಅವಶ್ಯವಾಗಿ ಪರಿಶ್ರಮದ ಅನುಭವ ಆಗುತ್ತದೆ. ಈ ಸಮಯದಲ್ಲಿ ಪ್ರತಿ ಹೆಜ್ಜೆಯಲ್ಲೂ ನಾವು ಎಚ್ಚರಿಕೆಯಿಂದ ಇರುತ್ತೇವೆ. ಯಾವಾಗ ನಾವು ಮಾಯೆಯಿಂದ ಸಂಪೂರ್ಣ ಎಚ್ಚರಿಕೆಯಿಂದ ಇರುತ್ತೇವೋ ಆಗ ನಮ್ಮ ಸಮ್ಮುಖದಲ್ಲಿ ಎಷ್ಟೇ ಘಟನೆಗಳು ನಡೆದರೂ ಕೂಡ, ನಮ್ಮ ಸಮ್ಮುಖದಲ್ಲಿ ಎಷ್ಟೇ ಪರಿಸ್ಥಿತಿ ಬಂದರೂ ಕೂಡ ಮಾಯೆ ನಮ್ಮನ್ನು ಎದುರಿಸಲು ಸಾಧ್ಯ ಇಲ್ಲ. ಮಾಯೆ ಯಾವಾಗ ನಮ್ಮನ್ನು ಎದುರಿಸುತ್ತದೆ ಅಂದರೆ ಯಾವಾಗ ನಾವು ಜ್ಞಾನವನ್ನು ಮರೆತು ವಿಸ್ಮೃತಿ ಉಳ್ಳವರಾಗುತ್ತೇವೋ ಆಗ ಮಾಯೆ ನಮ್ಮ ಮೇಲೆ ದಾಳಿ ಮಾಡುತ್ತದೆ. ಈಗ ನಮಗೆ ಸ್ವಲ್ಪ ಅವಕಾಶ ಸಿಕ್ಕಿದೆ. ಏಕೆಂದರೆ ಕೇವಲ ಪ್ರತ್ಯಕ್ಷ ಜೀವನವನ್ನು ರೂಪಿಸಿಕೊಳ್ಳುವುದಕ್ಕೋಸ್ಕರ ಪರಮಾತ್ಮ ತಂದೆ ಸ್ವಲ್ಪ ಸಮಯವನ್ನು ನಮಗೆ ನೀಡಿದ್ದಾರೆ. ಇನ್ನು ಈ ಜ್ಞಾನ ಒಂದು ಸೆಕೆಂಡಿನ ಮಾತಾಗಿದೆ. ಸೆಕೆಂಡ್ನಲ್ಲಿ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬಹುದು. ಆದರೆ ಇಷ್ಟು ಸಮಯವನ್ನು ಪರಮಾತ್ಮ ತಂದೆ ನಮಗೆ ನೀಡಿರುವುದು ನಮ್ಮ ಪ್ರತ್ಯಕ್ಷ ಜೀವನವನ್ನು ರೂಪಿಸಿಕೊಳ್ಳುವುದಕ್ಕೋಸ್ಕರ. ಒಳ್ಳೆಯದು. ಓಂ ಶಾಂತಿ.